ಪಾಕಿಸ್ತಾನ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ಗೆ ಬಂದಾಗ ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಆ ಟೀಮ್ ಅನ್ನ ಹೊಗಳಿದ್ದೇ ಹೊಗಳಿದ್ದು ಈ ಬಾರಿ ಪಾಕಿಸ್ತಾನವೇ ವಿಶ್ವಕಪ್ ಗೆಲ್ಲೋದು ಅಂತ ತುಂಬಾ ಜನ ಭವಿಷ್ಯ ನುಡಿದಿದ್ರು ಅವರು ಈ ತರ ಹೇಳೋದಕ್ಕೂ ಕೂಡ ಕಾರಣ ಇತ್ತು ಸದ್ಯ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಒಂದು ಎರಡು ಮೂರು ಈ ರ್ಯಾಂಕಿಂಗ್ನಲ್ಲಿರುವ ಇಬ್ಬರು ಆಟಗಾರರು ಪಾಕಿಸ್ತಾನ ಟೀಮ್ನಲ್ಲಿ ಇದ್ರು ರಿಜ್ವಾನ್ ಹಾಗೂ ಬಾಬರ್ ಪಾಕಿಸ್ತಾನ ಟೀಮ್ನಲ್ಲಿದ್ದಾರೆ ಅಷ್ಟೇ ಅಲ್ಲ ಗಂಟೆಗೆ 140-150 ಕಿಲೋಮೀಟರ್ ವೇಗದಲ್ಲಿ ಚೆಂಡನ್ನ ಎಸೆಯಬಲ್ಲ ಆಟಗಾರರು ಇರೋದು ನಮ್ಮ ಟೀಮ್ನಲ್ಲಿ ಮಾತ್ರ ಹೀಗಾಗಿ ಈ ಬಾರಿ ನಾವೇ ಗೆಲ್ಲೋದು ಅನ್ನುವ ಕಾನ್ಫಿಡೆನ್ಸ್ ಅಲ್ಲಲ್ಲ ಓವರ್ ಕಾನ್ಫಿಡೆನ್ಸ್ ಪಾಕಿಗಳಿಗೆ ಇತ್ತು ಪಾಕಿಸ್ತಾನ ಈ ಬಾರಿ ಆಸ್ಟ್ರೇಲಿಯಾಗೆ ಬಂದಿಳಿದಾಗ ನಮಗೆ ಸೋಲೇ ಇಲ್ಲ ಅಂತ ಅಂದುಕೊಂಡು ಬಿಟ್ಟಿತ್ತು ಆದರೆ ಪಾಕಿಸ್ತಾನ ಅಂದುಕೊಂಡಿದ್ದು ಯಾವುದು ನಡೆಯೋದಿಲ್ಲ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ಧ ಶರಣಾಗುತ್ತೆ ಜಗತ್ತಿನ ನಂಬರ್ ಒನ್ ಟಿ ಟ್ವೆಂಟಿ ಟೀಮ್ ಭಾರತದ ವಿರುದ್ಧ ಗೆಲ್ಲೋದು ಕಷ್ಟ ಅದು ಬೇರೆ ವಿಷಯ ಆದರೆ ಮುಂದಿನ ಮ್ಯಾಚ್ ಇದ್ದಿದ್ದು ಜಿಂಬಾಬ್ವೆ ವಿರುದ್ಧ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಜಿಂಬಾಬ್ವೆ ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲಿ 11ನೇ ಸ್ಥಾನದಲ್ಲಿದೆ ಪಾಕಿಸ್ತಾನ 4ನೇ ಸ್ಥಾನದಲ್ಲಿದೆ ಆದರೆ ಕ್ರಿಕೆಟ್ ಮೈದಾನಕ್ಕೆ ಬಂದಾಗ ಈ ರ್ಯಾಂಕಿಂಗ್ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವರು ಗೆಲ್ತಾರೆ ತಲೆ ತುಂಬಾ ಅಹಂಕಾರ ತುಂಬಿಕೊಂಡಿರೋರು ಓವರ್ ಕಾನ್ಫಿಡೆನ್ಸ್ ಇರುವವರಿಗೆ ಕ್ರಿಕೆಟ್ ಒಮ್ಮೊಮ್ಮೆ ಚೆನ್ನಾಗಿಯೇ ಪಾಠ ಕಲಿಸುತ್ತೆ ಇದೇ ಪಾಠವನ್ನ ಕ್ರಿಕೆಟ್ ಪಾಕಿಸ್ತಾನಕ್ಕೂ ಕೂಡ ಕಲಿಸಿಬಿಡುತ್ತೆ ಜಿಂಬಾಬ್ವೆ ಗೆಲ್ಲಲೇಬೇಕು ಅಂತ ಜಿದ್ದಿನಲ್ಲಿ ಆಡುತ್ತೆ ಪಾಕಿಸ್ತಾನ ಗೆದ್ದೇ ಗೆಲ್ತೀವಿ ಅಂತ ಜಿಂಬಾಬ್ವೆಯನ್ನ ನೆಗ್ಲೆಕ್ಟ್ ಮಾಡುತ್ತೆ ಈ ಓವರ್ ಕಾನ್ಫಿಡೆನ್ಸ್ನಿಂದ ಆಗಿದ್ದು ಇಷ್ಟೇ ಪಾಕಿಸ್ತಾನ ಗೆಲ್ಲುವ ಮ್ಯಾಚ್ ಅನ್ನ ಸೋಲುತ್ತೆ ಜಿಂಬಾಬ್ವೆ ಸೋಲುವ ಪಂದ್ಯವನ್ನ ಗೆಲ್ಲುತ್ತೆ ಮತ್ತೊಂದು ಕಡೆ ಭಾರತ ತಾನಾಡಿದ ಎರಡೂ ಪಂದ್ಯಗಳನ್ನ ಗೆದ್ದು ವಿಜಯ ಯಾತ್ರೆ ಮಾಡುತ್ತಿದೆ ಈಗ ಸೋತು ಸುಣ್ಣವಾಗಿರುವ ಪಾಕಿಸ್ತಾನಕ್ಕೆ ಭಾರತದ ಈ ಗೆಲುವಿನ ಯಾತ್ರೆ ನೋಡಿ ಹೊಟ್ಟೆ ಉರಿ ತಾಳಲಾಗ್ತಾ ಇಲ್ಲ ಪಾಕಿಸ್ತಾನದ ಮಾಜಿ ಆಟಗಾರರಿಗೆ ಭಾರತದ ಗೆಲುವನ್ನ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡಲು ಶುರು ಮಾಡಿದ್ದಾರೆ ಪಾಕ್ ಸೋಲಿನ ಹತಾಶೆಯಲ್ಲಿರುವ ಶೋಯೆಬ್ ಅಖ್ತರ್ ಭಾರತದ ಬಗ್ಗೆ ಅದೊಂದು ಹೇಳಿಕೆ ನೀಡಿದ್ದಾರೆ ಈ ವಾರ ಪಾಕಿಸ್ತಾನ ತಂಡ ತನ್ನ ದೇಶಕ್ಕೆ ಮರಳಲಿದೆ ಹಾಗೆಯೇ ಮುಂದಿನ ವಾರ ಟೀಂ ಇಂಡಿಯಾ ಕೂಡ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಗಂಟು ಮೂಟೆ ಕಟ್ಟಲಿದೆ ಅಂತ ಅಖ್ತರ್ ಹೇಳಿದ್ದಾರೆ ಟೀಂ ಇಂಡಿಯಾ ಏನು ತೀಸ್ಮಾರ್ ಖಾನ್ ಅಲ್ಲ ಹೀಗಾಗಿ ಅವರು ಸಹ ಸೆಮಿಫೈನಲ್ನಲ್ಲಿ ಸೋತು ಮನೆಗೆ ತೆರಳಲಿದ್ದಾರೆ ಅಂತ ಅಖ್ತರ್ ತಮ್ಮ ಕೊಳಕು ಬಾಯಿ ಪ್ರದರ್ಶನ ಮಾಡಿದ್ದಾರೆ ಹೊಟ್ಟೆ ಉರಿಯ ಹೇಳಿಕೆ ಅಂದ್ರೆ ಇದೇ ಅನ್ಸುತ್ತೆ ಸೋತಿದ್ದು ಪಾಕಿಸ್ತಾನ ಮನೆಗೆ ಹೋಗ್ತಾ ಇರೋದು ಕೂಡ ಪಾಕಿಸ್ತಾನ ಅವರಿಗೆ ಯಾಕೆ ನಮ್ಮ ದೇಶದ ಚಿಂತೆ ಅನ್ನೋದೇ ಗೊತ್ತಾಗೋದಿಲ್ಲ ಪಾಕಿಸ್ತಾನದ ಆಟಗಾರರೇ ಹಾಗೆ ಅನ್ಸುತ್ತೆ ಅವರಿಗೆ ಅವರು ಗೆಲ್ಲೋದಕ್ಕಿಂತ ಭಾರತ ಸೋಲೋದು ಮುಖ್ಯ ಅನ್ಸುತ್ತೆ ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಇನ್ನು ಪಾಕಿಸ್ತಾನ ಸೆಮಿಫೈನಲ್ಗೆ ಹೋಗಬೇಕು ಅಂದ್ರು ಪವಾಡ ನಡೆಯಬೇಕು ಪವಾಡ ಅನ್ನೋದಕ್ಕಿಂತ ಭಾರತದ ಆಟದ ಮೇಲೆ ಪಾಕಿಸ್ತಾನದ ಭವಿಷ್ಯ ನಿರ್ಧಾರವಾಗುತ್ತೆ ಒಂದು ವೇಳೆ ಪಾಕಿಸ್ತಾನ ತಂಡ ಸೆಮಿಫೈನಲ್ ತಲುಪಬೇಕು ಅಂದ್ರೆ ಭಾರತ ಕೂಡ ತನ್ನ ಪಾಲಿನ ಮುಂದಿನ ಮೂರೂ ಪಂದ್ಯಗಳನ್ನ ಗೆಲ್ಲಬೇಕು ಹಾಗೆಯೇ ಪಾಕಿಸ್ತಾನ ತಂಡ ಕೂಡ ತನ್ನ ಪಾಲಿನ ಎಲ್ಲಾ ಪಂದ್ಯಗಳನ್ನ ಗೆಲ್ಲಬೇಕು ಅಷ್ಟೇ ಅಲ್ಲದೆ ದಕ್ಷಿಣ ಆಫ್ರಿಕಾ ಮತ್ತು ಜಿಂಬಾಬ್ವೆ ತಂಡಗಳು ತಲಾ ಎರಡು ಪಂದ್ಯಗಳನ್ನ ಸೋಲ್ಬೇಕು ಹೀಗಾದರೆ ಮಾತ್ರವೇ ಪಾಕಿಸ್ತಾನಕ್ಕೆ ಮುಂದಿನ ಹಂತಕ್ಕೆ ಇರುವ ಅವಕಾಶ ಸಿಗಲಿದೆ ಅಲ್ಲಿಗೆ ಭಾರತ ಗೆದ್ದರೆ ಮಾತ್ರ ಪಾಕಿಸ್ತಾನಕ್ಕೆ ಅವಕಾಶ ಖುಷಿಯ ವಿಚಾರ ಏನಪ್ಪ ಅಂದ್ರೆ ಭಾರತ ಸೋಲ್ಬೇಕು ಅಂತ ಹೇಳಿಕೆ ಕೊಡ್ತಿರುವ ಪಾಕಿಗಳೇ ಭಾರತ ಗೆಲ್ಲಲಿ ಅನ್ನುವ ಸಮಯ ಕೂಡ ಬಂದಿದೆ ಪಾಕಿಗಳ ಈ ಹೇಳಿಕೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ